ತತ್ಪರ ನೋಡಿ, ಭೂಮಿ ಕೊಳ್ಳದವರಿಗೆ ಭೂಮಿಯೆಲ್ಲ ಭೂಮಿ, ಭೂಮಿ ಕೊಂಡವರಿಗೆ ಕೊಂಡಷ್ಟೇ ಭೂಮಿ ಅಲ್ವಾ? ಈ ನಾವು ಕೂತಿರೋ ಈ ಭೂಮಿ ಇದೆಯಲ್ಲ, ಇದು ಯಾರದೋ ಆಸ್ತಿ ಅಂತ ಅವ್ರು ಕೊಂಡಿದ್ದಾರೆ. ಆದ್ರೆ ಆ ವ್ಯಕ್ತಿ ಇಲ್ಲ ಈ ಜಾಗದಲ್ಲಿ. ನಾವಿಬ್ರು ಕೂತು ಒಂದು ಕಾಫಿ ಕುಡಿತಾ ಇದೀವಿ ಈ ಜಾಗ ಮುಂದೆ. ನಾವು ಇದ್ದಷ್ಟೆಲ್ಲ ನಮ್ಮದೇ ಆಗಿದ್ರು, ನಾವು ನಮ್ಮದೇ ಜಾಗ ಅಂತ ಅನ್ಕೊಂಡು ಜಾಗ ತಗೊಂಡು ದುಃಖ ಅನ್ಬೋದು. ಭೂಮಿ ತಗೊಳ್ಳೋರಿಗೆ ಅನಾರೋಗ್ಯ ಇರುತ್ತೆ. ಭೂಮಿ ಕೊಳ್ಳದೆ ಭೂಮಿಯೆಲ್ಲ ಓಡಾಡುವವರಿಗೆ ಆರೋಗ್ಯ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ 900 ಎಕರೆ ಆಸ್ತಿ ಕಣ್ಣಳತೆಯಷ್ಟು ನಮ್ದೆ. ಕಣ್ಣಳತೆಯನ್ನ ಮೆಷರ್ ಮಾಡಿದ್ರೆ 900 ಎಕರೆ ಆಗುತ್ತೆ. ಸುತ್ತಲೂ ಹಿಂಗೆ ನೋಡಿದ್ರೆ ಒಬ್ಬ ಮನುಷ್ಯನಿಗೆ, ಹುಟ್ಟು ಮನುಷ್ಯನಿಗೆ 900 ಎಕರೆ ಆಸ್ತಿ ಇರೋವಾಗ ನೀನು ಎಷ್ಟು ದುಡ್ದೆ ಅಂದ್ರೆ 20 ವರ್ಷ ಲೋನ್ ಮಾಡಿ ನಾನು ಬರೀ 1 ಎಕರೆ ತಗೊಂಡೆ, 30-40 ತಗೊಂಡೆ, ಅದನ್ನು ಮನೆ ಕಟ್ಟಿದೆ, ಇನ್ನು ಅರ್ಧ ಸಾಲ ಇದೆ, 10 ವರ್ಷ ತೀರಿಸಬೇಕು ಅಂತ ಮನುಷ್ಯ ಅಜ್ಞಾನ. ನಿನ್ನ ಜೋಬಲ್ಲಿರೋ 1 ಲಕ್ಷ ರೂಪಾಯಿ ನಿನಗೆ ಗೊತ್ತಿಲ್ಲದೆ ಇದ್ದಾಗ ನೀನು ಬಡವ. ನಿನ್ನ ಜೋಬಲ್ಲಿ 1 ಕೋಟಿ ರೂಪಾಯಿ ಇದೆ ಅಂತ ಗೊತ್ತಾದಾಗ ನೀನು ಸ್ಥಿತಿವಂತ. ಭೂಮಿ 24,000 ಮೈಲಿಗಳು ಸುತ್ತಳತೆ ಇದೆ, ಅಷ್ಟು ನಿಂದೆ ಅಲ್ವಾ? ಥ್ಯಾಂಕ್ ಯು.